इंटरवेंशन संविधान में है देना पड़ेगा अगर नहीं दिए तो घर को जाती ಧರ್ಮದ ದೃಷ್ಟಿಯಿಂದ ಒಕ್ಕಟ್ ಮಾಡ್ತಕ್ಕಂಥದ್ದು ಎಮೋಷನಲಿ ಭಾಷಣ ಮಾಡ್ತಕ್ಕಂಥದ್ದು ಹೇಟ್ ಸ್ಪೀಚ್ ಮಾಡ್ತಕ್ಕಂಥದ್ದು ಮಾಡತಕ್ಕಂಥ ಪಕ್ಷಕ್ಕೆ ಅವನು ಪಾರ್ಟಿ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾನಂದ್ರೆ ಸರ್ ಅಜಿತ್ ಪವಾರ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್ ಮಾಹಿತಿ ಗೌರ್ಮೆಂಟ್ ಮಾಡುವಾಗ ಗೌತಮ್ ಅದಾನಿ ಅವರು ಸಭೆಯಲ್ಲಿ ಭಾಗವಹಿಸಿದ್ರು ಅಂತ ಅದನ್ನ ಈಗ ಅವರೇ ಎಕ್ಸ್ಪೋಸ್ ಮಾಡ್ಲತ್ತಾರಲ್ಲ ನಾವು ಅದಾನಿ ಮೇಲೆ ಮಾತಾಡಿದ್ರೆ ನೀವೇನು ಪದೇ ಪದೇ ಅವಂದೇ ಮಾತಾಡಿದ್ರು ಅವನು ರಾಜಕಾರಣದ ಕೈ ಹಾಕಿದಾನೆ ಅಂತ ಹೇಳಿ ನಾವು ಇದನ್ನ ಯಾವಾಗಲೂ ಒಂದ್ ಕಡೆ ದೇಶನೂ ಲೂಟಿ ಮಾಡ್ತಾ ಇದ್ದಾನೆ ಇನ್ನೊಂದು ಕಡೆ ರಿಯಾಕ್ಷನರಿ ಗವರ್ಮೆಂಟ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಯಾವ ಪಕ್ಷ ಇದು ಒಂದು ಐಡಿಯಾಲಜಿಕಲ್ ಈ ದೇಶದ ಐಡಿಯಾಲಜಿಗೆ ಅದಕ್ಕೆ ಸಂಬಂಧ ಇಲ್ಲ ಅದು ಒಂದು ಧರ್ಮದ ದೃಷ್ಟಿಯಿಂದ ಒಕ್ಕಟ್ ಮಾಡ್ತಕ್ಕಂಥದ್ದು ಎಮೋಷನಲಿ ಭಾಷಣ ಮಾಡ್ತಕ್ಕಂಥದ್ದು ಹೇಟ್ ಸ್ಪೀಚ್ ಮಾಡ್ತಕ್ಕಂಥದ್ದು ಮಾಡತಕ್ಕಂಥ ಪಕ್ಷಕ್ಕೆ ಅವನು ಪಾರ್ಟಿ ಆಗಿ ನಮಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾನಂದ್ರೆ ಇದ್ರ ಮೇಲೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಆಳವಾಗಿ ಅವನ ಸಪೋರ್ಟ್ ಅನ್ನ ಬಿಜೆಪಿನವ್ರು ತಗೊಳ್ತಾ ಇದ್ದಾರೆ ಅದಕ್ಕೆ ನಾವು ಹೇಳೋದು ಇಂಥ ಕ್ರೋನಿ ಕ್ಯಾಪಿಟಲಿಸ್ಟ್ ಗೆ ಸಪೋರ್ಟ್ ಮಾಡಿ ಅವರ ಮುಖಾಂತರ ಹಣ ತೆಗೆದುಕೊಂಡು ಕಾರ್ಪೊರೇಟ್ ಇಂದ ಹಣ ಸಂಪಾದನೆ ಮಾಡಿ ಆಮೇಲೆ ನಿಮ್ಮ ಎಲೆಕ್ಷನ್ ಬಾಂಡ್ಸ್ ಅಂತ ಇಂಡಸ್ಟ್ರಿಯಲಿಸ್ಟ್ ಗೆ ಹಿಡಿದು ಅವರು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ 5% ಜನರ ಹತ್ರ 62% ಸಂಪತ್ತಿದೆ 62% ಆದ್ರೆ 50% ಬಡವರ ಹತ್ರ ಕೇವಲ 3% ಈ ದೇಶದ ಸಂಪತ್ತು ಅವ್ರ ಹತ್ರ ಇದೆ ಇದ್ರ ಮೇಲೆ ಯಾರ ಹತ್ರ ಸಂಪತ್ತು ಇದೆ ಅವರಿಗೆ ಬೆಳೆಸ್ತಕ್ಕಂತ ಪ್ರಯತ್ನ ನಮ್ಮ ಮೋದಿ ಅವರು ಶಾ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವ್ ಯಾವಾಗೂ ಹೇಳ್ತೇವೆ ಈ ನೀವು ಒಂದು 10-20 ಕ್ಯಾಪಿಟಲಿಸ್ಟ್ ಬೆಳೆಸಕ್ಕಿಂತ ಮೀಡಿಯಂ ಇಂಡಸ್ಟ್ರೀಸ್ ಸ್ಮಾಲ್ ಇಂಡಸ್ಟ್ರೀಸ್ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹೆಲ್ಪ್ ಮಾಡಿದ್ರೆ 100 ಜನ ಬೆಳೀತಾರೆ ಆದ್ರೆ ಅವನು ಅದು ಮಾಡ್ತಾ ಇಲ್ಲ ನಾನು ಪದೇ ಪದೇ ಹೇಳ ಒಂದ್ ಸಾರಿ ಹೇಳಿದ್ದೀನಿ ಅವನು ಉತ್ತರ ಕೊಟ್ಟಿದ್ದ ಕಾಂಗ್ರೆಸ್ ಟಾರ್ಗೆಟ್ ಕಾಂಗ್ರೆಸ್ ರಿಸರ್ವೇಶನ್ ಅರೆ ಅವ್ರೇನ್ ಹೇಳ್ತಾರೆ ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ನೀವು ಓದ್ಬೇಕು ಕಾನ್ಸ್ಟಿಟ್ಯೂಷನ್ ತಂದ ಮೇಲೆ ಸುಟ್ಟಾಕದವ್ರು ಅವರೇ ರಾಮಲೀಲಾ ಮೈದಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ ಇದು ಮನುಸ್ಮೃತಿಗೆ ಹೊಂದಿಕೊಂಡು ಮಾಡಿಲ್ಲ ಅದಕ್ಕಾಗಿ ಇದು ನಾವು ಎಂದೂ ಒಪ್ಪೋದಿಲ್ಲ ಈ ಫ್ಲಾಗ್ ತಿರಂಗ ಜೆಂಡಾಕ್ ಒಪ್ಪೋದಿಲ್ಲ ಅಂತ ಹೇಳಿದರೆ ನೀವು ಹಿಂದಿನ ಇತಿಹಾಸ ಕಳಿಸೋ ನಮ್ಮ ಯಂಗ್ಸ್ಟರ್ಸ್ ಓದ್ರೆ ಗೊತ್ತಾಗ್ತದೆ ರಿಸರ್ವೇಶನ್ ಗೆ ಬಾರೇ ಮೇ ಕ್ಯಾ ರಿಸರ್ವೇಶನ್ ಸಂವಿಧಾನ ಮೇ ಹೇ ದೇನಾ ಪಡೆಗಾ ಅಗರ್ ನೀ ದಿಯೇ ತೋ ಘರ್ ಕು ಜಾತೂಂಗಾ